ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಕೈಗೊಳ್ತಾ ಇಲ್ಲ, ಇದಕ್ಕೆ ಕಾರಣ ಸರ್ಕಾರದ ದಿವಾಳಿತನ ಎಂದು ಎಂಬಿ ಪಾಟೀಲ್ ಸರ್ಕಾರವನ್ನ ಟೀಕಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಹಾಗೂ ಕಾಮಗಾರಿ ಕೈಗೊಳ್ಳದಿರಲು ಸರ್ಕಾರದ ಆರ್ಥಿಕ ದಿವಾಳಿತನವೇ ಕಾರಣ ಎಂದು ಟೀಕಿಸಿದ್ದಾರೆ. ಯಾವುದೇ ರಸ್ತೆ ಕಾಮಗಾರಿ ಕೂಡ ನಡೆದಿಲ್ಲ ಎನ್ನುವುದರ ಜೊತೆಗೆ ವಿಜಯಪುರಕ್ಕೆ ನೀಡಿದ ಅನುದಾನ ಮರಳಿ ಪಡೆಯುವುದರ ಕುರಿತು ಮಾಧ್ಯಮದವರ ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ತಳ್ಳಿಹಾಕಿದ್ರು. ಕೋವಿಡ್ ಹೆಸರಲ್ಲಿ ಅಭಿವೃದ್ಧಿ ವಿಜಯಪುರಕ್ಕೆ ಕೊಟ್ಟರು ಅನುದಾನ ಸಿಎಂ ವಾಪಸ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ, ಅದನ್ನು ಅವ್ರಿಗೆ ಕೇಳಬೇಕು. ನೀವು ನನಗೆ ಯಾವ ಅನುದಾನವನ್ನು ಅವ್ರು ವಾಪಸ್ ತಗೊಂಡಿದ್ದಾರೆ ಅದರ ಬಗ್ಗೆ ನಿಮಗೆ ಗೊತ್ತ? ನಿಮಗೆ ಬರುವಂತ ಅನುದಾನ ಅಷ್ಟು ಕಾಯಕ ನಮ್ಮಲ್ಲಿ ಎರಡು ಯಾವುದು ಎರಡು ಹತ್ತು ಬಾಬಾನಗರದ ಒಂದು ಯಾತ್ರಿ ನಿವಾಸ ಕಡಿಮೆ ಕಡಿತ ಕೊಡಿಸಿದ್ರು. ಹಂಗಿರ್ಗಿದಾಗ ಒಂದು ಯಾತ್ರಿ ನಿವಾಸ ಕಡಿತ ಕೊಡಿಸಿದ್ರು. ಹಿಂಗೆಲ್ಲ ಕೂಡ ಆಗ್ತದೆ. ಅವತ್ತು ಸರ್ಕಾರದ ದಿವಾಳಿ ಆಗಿದೆ ಅವತ್ತೊಂದು ದಿವಸ. ಏನು ಸರ್ಕಾರದ ದುಡ್ಡಿಲ್ಲ, ಎಮ್ ಎಲ್ ಎಗೆ ಅನಿಸಿಲ್ಲ. ನಾ ಇವತ್ತೊಂದು ದಿವಸ ಎಲ್ಲ ಮಳೆ ಆಗ್ತಾ ಇದೆ, ಜನ ಕೇಳ್ತಾರೆ ಗರ್ಸ್ ಹಾಕ್ರಿ ಕಡಿಕ್ರಿ ಹುಡುಗಿ ಅಂತೇಳಿ. ಆ ಗರ್ಸ್ ಹಾಕಕ್ಕೆ ಸರ್ಕಾರದ ದುಡ್ಡಿಲ್ಲ. ಏನ್ರಿ ನೋಡೋಣ, ಈಗ ಕೊರೋನಾ ಸಮಯ ಈ ಕೊರೋನಾ ನಾವು ಇದನ್ನ ಜನವರಿ ಸ್ಟಾರ್ಟ್ ಮಾಡ್ತೇನೆ. ಯಾರು ಇವತ್ತು ದಿವಸ ಮಹಾನುಭಾವರು ಪುಣ್ಯಾತ್ಮರು ಎಲ್ಲ ಹೇಳಿದ್ರು, 10,000 ಕೋಟಿ 20,000 ಕೋಟಿ ನೀರಾವರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಗೊತ್ತಿದೆ ನನಗೆ, ಗೊತ್ತಿದೆ. ಇವತ್ತು ಒಂದು ದಿವಸ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮತ್ತು ಅದಕ್ಕಿಂತ ಮುಂಚೆನೂ ಕೂಡ ಒಂದು ದಿವಸ ಸ್ಯಾಂಕ್ಷನ್ ಆಗಿತ್ತು. ಮತ್ತು ಅವ್ರು ಹೇಳಿದಾರಲ್ಲ ಶಾಸಕರು, ಅವರು ಹೇಳಿಬಿಟ್ಟಿದಾರ. ನಾನು ಹೇಳಬೇಕು, ಯಾರು ಅದು ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ಸರ್, ಈಗ ರಾಯಣ್ಣ ಹೇಳ್ಬೇಕಾದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಭಾಳಷ್ಟು ಕೂಗು ಅಂತ ಕೇಳ್ಬರ್ತಾ ಇದೆ. ಅದನ್ನ ಜನ ಅರ್ಥಕೊಳ್ಬೇಕು ಮತ್ತು ಅವ್ರ ಪಕ್ಷದವ್ರು ಅರ್ಥಕೊಳ್ಬೇಕು. ಸರ್, ವಿಜಯಪುರದಲ್ಲಿ ಕೊರೋನಾ ತಾಂಡವಾಡ್ತೆ, ಜೊತೆಗೆ ದಿವಸ ಕೊರೋನಾ ಭಾಳ ದೊಡ್ಡ ಪ್ರಮಾಣ ಹಾಕ್ತಾ ಇದೆ. ಇದಕ್ಕೆ ಕಾರಣ ಏನೂ ಇಲ್ಲ, ಕಾರಣ ನಾವೇ. ನಾವು ಮಾಸ್ಕ್ ಹಾಕೊಡೋದಿಲ್ಲ, ನಾವು ಸಾಮಾಜಿಕ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋಂಗಿಲ್ಲ. ಮನೆ ಒತ್ತಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದೆ, ಕಾರ್ಯಕ್ರಮ ಬೇಡ ಸುಮ್ಮನೆ ಬರೀ ಉದ್ಘಾಟನೆ ಮಾಡಿಕ್ಕೆ ನಾವು ರಿಪೋರ್ಟ್ ಕಟ್ಟಿಸಿ ಹೋಗ್ತೀವಿ ಅಂದರು ಕಾರ್ಯಕ್ರಮ ಇಟ್ಟಿದ್ರು. ಅಲ್ಲಿ ಎಲ್ಲರೂ ಕೂಡಿ ಕೂತಿದ್ದಾರೆ, ಅರ್ಧ ಜನ ಮಾಸ್ಕ್ ಹಾಕ್ಕೊಂಡಿಲ್ಲ. ಆಮೇಲೆ ಅದೇ ರೀತಿ ಮತ್ತೆ ಇನ್ನೊಂದು ಕೆಟ್ಟ ಚಟನ ಮಾಡಿ ಹೋಗ್ತಾರೆ, ಇವತ್ತು ಉಗುಳು ಚಟ ಇದೆ. ಇವತ್ತು ಭಾಳ ಅದರಿಂದ ಇವತ್ತು ಸಹ ಭಾಳ ಅಪಾಯ ಆಯಿತು. ಇವತ್ತು ಸಹ ಉಗುಳುವಂಥದ್ದು, ಆಮೇಲೆ ಮಾಸ್ಕ್ ಹಾಕ್ಕೊಳ್ಳಾರ್ದಂಥದ್ದು. ಮಾಸ್ಕ್ ಹಾಕ್ಕೊತಾರೆ, ಅರ್ಧಂಬರ್ಧ ಮಾಸ್ಕ್ ಹಾಕ್ಕೊತಾರೆ, ಫೇಸಿಗೆ ಹಾಕೊಳ್ಳೋದು, ಮೂಗಿಗೆ ಹಾಕ್ಕೊಳ್ಳೋದಲ್ಲ, ಸಾಮಾಜಿಕ ಡಿಸ್ಟೆನ್ಸ್ ಮಾಡೋದಿಲ್ಲ, ಕೈ ಇದು ಸ್ವಚ್ಛತೆ ಮೇಂಟೈನ್ ಮಾಡೋದಿಲ್ಲ. ಇದು ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ. ಇದು ನಾವು ಜನರು ಎಲ್ಲಿವರೆಗೆ ನಾವು ಸುಧಾರಣೆ ಆಗೋದಿಲ್ಲ ಅಲ್ಲಿವರೆಗೆ ಇದು ಕೊರೋನಾ ಹಬ್ಕೋತ ಹೋಗ್ತದೆ. ಅದಕ್ಕೆ ಜನ ಜಾಗ್ರತೆ ಆಗಬೇಕು. ಇನ್ನು ಮುಂದೆ ನಗರ ಪ್ರದೇಶದ ಈಗ ಅಲ್ಲಿ ಈ ಕೊರೋನಾದ ಇದು ಮುಗಿತೀಗ ಅಲ್ಲೆಲ್ಲ ಹೋಗ್ತಾರೆ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವಿಜಯಪುರ ಹಾಗೂ ಕರ್ನಾಟಕ ಸರ್ಕಾರ ಕುಕ್ಕುಟ ಮಹಾಮಂಡಳಿ ಪ್ರಾದೇಶಿಕ ಕೇಂದ್ರ ಬೆಳಗಾವಿ ಇವರ ಸಹಯೋಗದೊಂದಿಗೆ 2019-20 ಸಾಲಿನ ಯೋಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಬಡ ಕುಟುಂಬದವರಿಗೆ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಹೊನ್ವಾಡ್ ಗ್ರಾಮದ ಪ್ರತಿ ಫಲಾನುಭವಿಗಳಿಗೆ 7 ವಾರದ 38 ನಾಟಿ ಕೋಳಿಗಳನ್ನು ಬಬಲೇಶ್ವರ ಮತಕ್ಷೇತ್ರದ ಶಾಸಕ ಎಂಬಿ ಪಾಟೀಲ್ ವಿತರಿಸಿದರು. ಸ್ವಲ್ಪ ಹಿಂದಕ್ಕೆ ಸರ್, ನಿಮ್ಮ ಒಂದು ವಾರ ತಾಪ್ ಬೋರ್ಡ್ ಬರ್ತಾವ ಮ್ಯಾಗ ಬೋರ್ಡ್ ಹಿಂದಕ್ಕೆ ಸರಿಬೇಕು, ಹಿಂದಕ್ಕೆ ಸರಿಬೇಕು. ಯಾರು ಬರ್ರಿ ಮೇಲೆ ಬೋರ್ಡ್ ಬರ್ಕೊಂಡ್ರಿ, ದೂರ ದುಗ್ಗೂರ ಇದ್ದೀರಿ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭ. ವಿಜಯಪುರ ನಗರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾದ ಡೈಮಂಡ್ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ವ್ಯವಸ್ಥೆಯುಳ್ಳ ಡೈಮಂಡ್ ಡಿಗ್ರಿ ಕಾಲೇಜಿನಲ್ಲಿ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭ. ಇದೇ ಶಿಕ್ಷಣ ಸಂಸ್ಥೆಗೆ ಒಳಪಡುವ ಎಸ್ಎಸ್ ಮನಹಳ್ಳಿ, ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ಕ್ಲಾಸುಗಳ ಪ್ರವೇಶಗಳು ಪ್ರಾರಂಭ. ಡೈಮಂಡ್ ಇಂಗ್ಲಿಷ್ ಮೀಡಿಯಂ ಹೊಂದಿರುವ ಹೈಸ್ಕೂಲ್ ತರಗತಿಗಳ ಪ್ರವೇಶ ಪ್ರಾರಂಭ. ಅಷ್ಟೇ ಅಲ್ಲದೆ ಜಾಸ್ಮಿನ್ ಉರ್ದು ಮೀಡಿಯಂ ಹೈಸ್ಕೂಲ್ ತರಗತಿಗಳಿಗೂ
ಕೂಡ ಪ್ರವೇಶಗಳು ಪ್ರಾರಂಭವಾಗಿವೆ. ಹಾಗೂ ಡೈಮಂಡ್ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ತರಗತಿಗೆ ಪ್ರವೇಶ ಪ್ರಾರಂಭ. ಹಾಗೆ ನಮ್ಮ ಸಂಸ್ಥೆಯ ದಾನಿಶ್ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಮೀಡಿಯಂ ತರಗತಿಗಳಿಗೆ 2020-21 ಸಾಲಿನ ಪ್ರವೇಶ ಪ್ರಾರಂಭವಾಗಿವೆ. ಆತ್ಮೀಯ ಪಾಲಕರೇ, ಮನೆಯಲ್ಲೇ ಕೂತು ಆನ್ಲೈನ್ ಮೂಲಕ ಪ್ರವೇಶ ಪಡೆಯಬಹುದು. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಲ್ಲಿದೆ ಸದಾವಕಾಶ. ನಮ್ಮ ಶಾಲೆಯ ವಿಶೇಷತೆಗಳು: ನಮ್ಮಲ್ಲಿ ನುರಿತ ಅನುಭವಿಕ ಶಿಕ್ಷಕರ ತಂಡ, ಹೈಟೆಕ್ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ ಉಳ್ಳ ಕ್ಲಾಸ್ ರೂಮ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ ಸೌಲಭ್ಯಗಳು ಲಭ್ಯ, ಸಿಸಿಟಿವಿ ವ್ಯವಸ್ಥೆ, ಅಲ್ಲದೆ ಮಕ್ಕಳ ಆಟೋಟಗಳಿಗೆ ಉತ್ತಮ ಮೈದಾನದ ವ್ಯವಸ್ಥೆ, ಶಾಲಾ ವಾಹನ ವ್ಯವಸ್ಥೆ ಲಭ್ಯವಿದ್ದು, ಡಿಗ್ರಿ ವಿದ್ಯಾರ್ಥಿಗಳಿಗೆ KAS ಕೋಚಿಂಗ್ ಕೂಡ ನೀಡಲಾಗುವುದು. ಹಾಗಾದ್ರೆ ಇಂದೇ ನಿಮ್ಮ ಮಕ್ಕಳ ಪ್ರವೇಶ ಕಾಯ್ದಿರಿಸಿಕೊಳ್ಳಿ. ಈ ಸದಾವಕಾಶ ನಿಮಗಾಗಿ. ಆನ್ಲೈನ್ನಲ್ಲಿ ಪ್ರವೇಶ ಪಡೆಯಲು ಸಂಪರ್ಕಿಸಿ diamond.edu.com. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8722927816 ಹಾಗೂ 8660932497 ಹಾಗೂ 9972483018 ಹಾಗೂ 8088253934. ಪ್ರವೇಶ ಪಡೆಯುವ ಸ್ಥಳ: ಡೈಮಂಡ್ ಎಜುಕೇಶನ್ ಸೊಸೈಟಿ, ಭಾರತ್ ಗ್ಯಾಸ್ ಹತ್ತಿರ, ಬಡಿಕಮಾನ್ ರಸ್ತೆ, ವಿಜಯಪುರ. ಹಾಗೂ ಶಾಲಾ ಸಂಸ್ಥೆಯ ಸ್ಥಳ: ಡೈಮಂಡ್ ಎಜುಕೇಶನ್ ಸೊಸೈಟಿ, ಗುಣ್ಣಾಪುರ್ ರೋಡ್, ಗಾಂಧಿನಗರ್, ವಿಜಯಪುರ.